ಕುಮಾರ್ ಬಂಗಾರಪ್ಪ ನಟ ಹಾಗೂ ರಾಜಕಾರಣಿ. ಕುಮಾರ್ ಬಂಗಾರಪ್ಪನವರು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಬಂಗಾರಪ್ಪ ಅವರ ಮೊದಲ ಪುತ್ರ. ಇವರು ಜನಿಸಿದ್ದು 28 ಸೆಪ್ಟೆಂಬರ್ 1963. ಇವರ ತಾಯಿ ಶಕುಂತಲಾ, ಇವರ ನಿಜವಾದ ಹೆಸರು ವಸಂತ್ ಕುಮಾರ್. ಇನ್ನು ಇವರು 1984 ಅಂತರ್ ಯುದ್ಧಂ ಎಂಬ ತೆಲುಗು ಚಿತ್ರದ ಮೂಲಕ ಬಣ್ಣದ ಜಗತ್ತಿಗೆ ಪಾದಾರ್ಪಣೆ ಮಾಡಿದರು. 1989 ಶರವೇಗದ ಸರದಾರ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗ ಪ್ರವೇಶ ಮಾಡಿದರು. ಕುಮಾರ್ ಬಂಗಾರಪ್ಪನವರು ಅಂದಿನ ದಿನಗಳಲ್ಲಿ ಆಕ್ಷನ್ ಹೀರೋ ಎನಿಸಿಕೊಂಡಿದ್ದರು. ಇದಕ್ಕೊಂದು ನಿಜವಾದ ಕಾರಣವಿತ್ತು. ಅವರು ರಿಯಲ್ ಆಗಿ ಸ್ಟಂಟ್ ಮಾಡುತ್ತಿದ್ದರು. ಆಕ್ಷನ್ ಹೀರೋ ಎಂಬ ಬಿರುದು ಅವರಿಗೆ ಸಹಜವಾಗಿ ಬಂದಿತ್ತು. ಪ್ರಾಣಿಪ್ರಿಯರಾಗಿದ್ದ ಕುಮಾರ್ ಬಂಗಾರಪ್ಪ ತಮ್ಮ ಅಶ್ವಮೇಧ ಚಿತ್ರದಲ್ಲಿ ತಮಗೆ ಪ್ರಾಣಿಗಳ ಮೇಲೆ ಎಷ್ಟು ಪ್ರೀತಿ ಎಂಬುದನ್ನು ತಮ್ಮ ಸಿನಿಮಾದಲ್ಲೂ ತೋರಿಸಿದ್ದರು. ಶರವೇಗದ ಸರದಾರ, ಅಶ್ವಮೇಧ ಸೇರಿದಂತೆ ಸುಮಾರು 15 ಕನ್ನಡ ಚಿತ್ರಗಳಲ್ಲಿ ಕುಮಾರ್ ಬಂಗಾರಪ್ಪ ನಟಿಸಿದ್ದಾರೆ. 1996 ಕುಮಾರ್ ಬಂಗಾರಪ್ಪನವರು ರಾಜಕೀಯ ಪ್ರವೇಶ ಮಾಡಿದರು. ಹಲವಾರು ಬಾರಿ ಸೊರಬ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆಲುವು ಕಂಡು ಶಾಸಕರಾಗಿ ಸಚಿವರಾಗಿ ಜನಸೇವೆ ಮಾಡಿದ್ದಾರೆ. ಇನ್ನು SM ಕೃಷ್ಣ ಮುಖ್ಯಮಂತ್ರಿಯಾಗಿದ್ದ ವೇಳೆ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಸಚಿವರಾಗಿ ಹೆಸರು ಗಳಿಸಿದ್ದರು. ಕುಮಾರ್ ಬಂಗಾರಪ್ಪನವರು ವಿದ್ಯುಲತಾ ಎಂಬುವರನ್ನು ಮದುವೆಯಾಗಿದ್ದು ಇವರಿಗೆ ಒಂದು ಗಂಡು ಹಾಗೂ ಒಂದು ಹೆಣ್ಣು, ಇಬ್ಬರು ಮಕ್ಕಳಿದ್ದಾರೆ. ಮಗಳು ಲಾವಣ್ಯ ಬಯೋಮೆಡಿಕಲ್ ಇಂಜಿನಿಯರಿಂಗ್ ಮಾಡಿದ್ದು ಕಳೆದ ಕೆಲವು ತಿಂಗಳುಗಳ ಹಿಂದೆ ಮದುವೆಯಾದರು. ಇನ್ನು ಮಗ ಅರ್ಜುನ್ ಸಿವಿಲ್ ಇಂಜಿನಿಯರಿಂಗ್ ಪದವಿ ಮುಗಿಸಿದ್ದು ಸದ್ಯ ಇವರೂ ಕೂಡ ಚಿತ್ರರಂಗ ಪ್ರವೇಶ ಮಾಡುವ ತಯಾರಿಯಲ್ಲಿದ್ದಾರೆ. ಸದ್ಯ ಕುಮಾರ್ ಬಂಗಾರಪ್ಪನವರು ಸೊರಬ ಕ್ಷೇತ್ರದ ಶಾಸಕರಾಗಿ ಕ್ಷೇತ್ರದ ಜನರ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸುವ ಶಾಸಕರೆಂದು ಹೆಸರು ಗಳಿಸಿದ್ದಾರೆ. ನಿಮಗೂ ಕೂಡ ನಟ ಕುಮಾರ್ ಬಂಗಾರಪ್ಪನವರು ಇಷ್ಟವಾದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಕುಮಾರ್ ಬಂಗಾರಪ್ಪನವರು ನಟಿಸಿರುವ ಯಾವ ಚಿತ್ರ ನಿಮಗೆ ತುಂಬ ಇಷ್ಟ ಎನ್ನುವುದನ್ನು ನಮಗೆ ಕಮೆಂಟ್ಸ್ನಲ್ಲಿ ತಿಳಿಸಿ. ಹಾಗೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.